ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ನೋಡಿರಿ, ಮಧ್ಯಾಹ್ನ 3 ಗಂಟೆ ಆಗೈತಿ. ಈ ಟೈಮ್ ಒಳಗೆ ನಾನು ಸ್ವಲ್ಪ ಫ್ರೀ ಇರ್ತೇನೆ ಮಧ್ಯಾಹ್ನ. ಸೊ ಒಂದು ಹಾಫ್ ಆ್ಯನ್ ಅವರ್ ಹಾಗೆ ರೆಸ್ಟ್ ಮಾಡಿದ್ನಿ. ಅದಾದಮೇಲೆ ದೇವ್ರ ರೂಮ್ ಕ್ಲೀನ್ ಮಾಡೋಣ ಅಂಥೇಳಿ ಈ ಕಡೆ ಬಂದೀನಿ. ಯಾಕಂದ್ರೆ ಯುಗಾದಿ ಹಬ್ಬ ಬಂತು. ಪ್ರತಿ ಹಬ್ಬ ಅಂತೂ ನಾನು ಕ್ಲೀನ್ ಮಾಡೇ ಮಾಡ್ತಿರ್ತೇನೆ. ಈ ನೆಪದೊಳಗೆ ಆದರೂ ಡೀಪಾಗಿ ಕ್ಲೀನ್ ಆಗ್ತೈತೆ ಅಂಥೇಳಿ ಪ್ರತಿ ಸಾರಿ ಹಬ್ಬಕ್ಕಿಂತ ಮುಂಚೆ ನಾನು ಫುಲ್ ಕ್ಲೀನ್ ಮಾಡ್ಕೊಂಡಿರ್ತೇನೆ. ಎಷ್ಟೋ ಕ್ಲೀನ್ ಮಾಡಿದರೂ ಅಲ್ಲಲ್ಲೇ ಧೂಳು ಇರತ್ತೆ. ಅದು ಎಲ್ಲ ಲೇಡೀಸ್ಗೂ ಇದು ಗೊತ್ತು, ಯಾಕಂದ್ರೆ ಡೈಲಿ ಕ್ಲೀನ್ ಮಾಡಿದರೂ ಅದು ಬರ್ತಾನೆ ಇರ್ತೈತಿ. ಎಷ್ಟು ಕ್ಲೀನ್ ಮಾಡಿದರೂ ಕಮ್ಮಿ ಅಂತ ಹೇಳ್ಬೋದು. ಒಂಥರ ಒರೆಸಲಿಲ್ಲ ಅಂದರೆ ಏನಾಗ್ತೈತಿ, ಒಂಥರ ಶೈನಿಂಗ್ ಎಲ್ಲ ಕಳ್ಕೊಂಡಂಗೆ ಆಗಿಬಿಡ್ತಾವೆ ಡೋರ್ ಎಲ್ಲ. ಹಾಗಾಗಿ ಯಾವಾಗಲಾದರೂ ಹಬ್ಬ ಇದ್ದಾಗಂತೂ ಡೀಪಾಗಿ ಒರೆಸ್ಕೋತಿರ್ತೀನಿ. ಇಲ್ಲ ಅಂದರೆ ನಾನು ಟೈಮ್ ಇದ್ದಾಗ ಲೈಟಾಗಿ ಅಲ್ಲಲ್ಲೇ ಒರೆಸ್ಕೋತಾ ಇರ್ತೀನಿ. ಹಬ್ಬ ಬಂತು ಅಂದ್ರೆ ಕಂಪಲ್ಸರಿ ಮಿಸ್ ಮಾಡೋದಿಲ್ಲ. ಮತ್ತು ಹೂವಿನ ತೋರಣ ಆಯ್ತಲ್ಲ ಹೊರಗಡೆ, ಅದನ್ನು ಅಷ್ಟೇ ಈಗೀಗ ರೀಸೆಂಟಾಗಿ ತೊಳೆದು ಹಾಕಿನಿ. ಅದು ವೈಟ್ ಕಲರ್ ಹೋಗಿ ಫುಲ್ ಕಲರ್ ಚೇಂಜ್ ಆಗಿಬಿಟ್ಟಿತ್ತು ಧೂಳು ಕೂತ್ಕೊಂಡು. ಅದನ್ನು ನೀರೊಳಗೆ ನೆನೆಸಿಟ್ಟು ಸೋಪ್ ವಾಟರ್ ಒಳಗೆ ತೊಳೆದು ಹಾಕಿನಿ. ಅದಾದಮೇಲೆ ಟೈಲ್ಸ್ನು ಅಷ್ಟೇ, ನಾವು ಉದ್ಕಡ್ಡಿಲ್ಲ ಹಚ್ತೇನಲ್ಲ ಸ್ವಲ್ಪ ಕಪ್ ಕಪ್ ಆದಂಗೆ ಆಗಿರ್ತೈತಿ ಒಳಗಡೆ ನಾವು ಹಚ್ಚಿಡ್ತೇವಲ್ಲ. ಸೊ ನಾನು ಕಿಚನ್ ಸ್ಪ್ರೇ ಇರ್ತೈತಲ್ಲ ಅದನ್ನು ಸ್ಪ್ರೇ ಮಾಡಿಕೊಂಡು ಎಲ್ಲ ಒಂದು ಹಸಿ ಬಟ್ಟೆಯಿಂದ ಒರೆಸ್ಕೊಂಡಿರ್ತೀನಿ. ಅದಾದಮೇಲೆ ಒಣ ಬಟ್ಟೆಯಿಂದ ಒರ್ಕೋತೀನಿ, ಇಲ್ಲ ಅಂದರೆ ಒಂಥರ ನೀರಿನ ಕಲೆ ಕೂತ್ಕೊಂಡಂಗೆ ಆಗಿಬಿಡ್ತೈತಿ. ಎಷ್ಟೇ ಕ್ಲೀನ್ ಮಾಡಿದ್ರೂ ಕಮ್ಮಿ ಅಂತಲೇ ಹೇಳ್ಬೋದು. ಕ್ಲೀನ್ ಮಾಡ್ತಾನೇ ಇರಬೇಕು. ಒಂದು ಸೈಡ್ ಕ್ಲೀನ್ ಮಾಡೋಷ್ಟೊತ್ತಿಗೆ ಇನ್ನೊಂದು ಸೈಡ್ ಮತ್ತೆ ಧೂಳಾಗಿರ್ತೈತಿ, ಗಲೀಜಾದಂಗೆ ಆಗಿರ್ತೈತಿ. ಸ್ವಲ್ಪ ಮಾಡ್ಕೊತ ಇದ್ದರೆ ಏನು ತೊಂದರೆ ಇಲ್ಲ. ಒಂದೇ ಸಾರಿ ನಾವು ಮಾಡೋಣ ಅಂದ್ರಂತೂ ಕೆಲಸ ಜಾಸ್ತಿ ಅಂತ ಹೇಳ್ಬೋದು. ಒಂದೇ ಸಾರಿ ಯಾರಿಗೂ ಆಗೋದಿಲ್ಲ, ಹೆವಿ ಅನ್ಸೋಕ್ಕೆ ಶುರು ಆಗ್ತೈತಿ. ಈ ಥರ ಒಂದೊಂದೇ ಅವಾಗವಾಗ ಮಾಡ್ಕೊತಿರೋದು. ನಮ್ಮದು ವೈಟ್ ಕಲರ್ ಟೈಲ್ಸ್ ಹಾಕ್ಸೇವಲ್ಲ, ಒಂಥರ ಎದಕ್ಕೆ ಅನ್ಸೋಕ್ಕೆ ಶುರು ಆಗಿಬಿಡ್ತಾವೆ. ಎಣ್ಣೆ ಬಿದ್ದರೆ ಅಥವಾ ಉದ್ಕಡ್ಡಿ ಹಚ್ಚಿದ್ರೆ ಒಂಥರ ಬ್ರೈಟ್ನೆಸ್ ಹೋದಂಗೆ ಆಗಿಬಿಡ್ತಾವೆ. ಫಸ್ಟ್ ಈ ಮನೆಗೆ ಬಂದಾಗ ಏನಾಗ್ತಿತ್ತು, ನಾನು ಉದ್ಕಡ್ಡಿ ಹಚ್ಚಿ ಒಳಗಿಡ್ತಿದ್ದೆ, ನಂಗೆ ಗೊತ್ತೇ ಇಲ್ಲ ಇದೆಲ್ಲ ಹೋಗಲ್ಲಿ ಕೂತ್ಕೋತೈತಂತ. ಹಾಗೆ ಕೈ ಒಂದು ಟೈಲ್ಸ್ ಮೇಲೆ ಒಂದು ಕೈ ಗೆರೆ ಎಳೆದ್ರೆ ಲೈನ್ ಬೀಳಕ್ಕಾಗ್ತಿತ್ತು. ಅವಾಗ ಗೊತ್ತಾಯಿತು ಸ್ವಲ್ಪ ನಾನು ಇದನ್ನು ಮೇಂಟೈನ್ ಮಾಡಬೇಕು ಅಂತೇಳಿ ವೈಟ್ ಇರೋದ್ರಿಂದ. ಈಗ ದೇವ್ರ ಮನೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಾಯಿತು. ನೆಕ್ಸ್ಟ್ ನಾನು ಇಲ್ಲಿ ಡ್ರಾಯರ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಜೊತೆಗೆ ನಾನು ಈಗ ದೇವ್ರ ಮನೆ ಕ್ಲೀನ್ ಮಾಡೋಕ್ಕಿಂತ ಮುಂಚೆನೆ ಇದು ಕಳಸ ಆಗಲಿ, ಇದು ಬೆಳ್ಳಿದೇನು ಲಕ್ಷ್ಮೀ ಮುಖವಾಡ ಇದೆಯಲ್ಲ ಅದು, ಮತ್ತು ಬೆಳ್ಳಿದ ಏನೇನು ಪೂಜಾ ಸಾಮಗ್ರಿ ಇದೆಯಲ್ಲ ಅದನ್ನೆಲ್ಲ ತೊಳ್ಕೊಂಡೆ. ನೆಕ್ಸ್ಟು ಹಿತ್ತಾಳೆದು ಅಷ್ಟೇ, ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆ ಮನೆ ಕೆಲಸ ಆಗಲಿ ಪೂಜೆ ಕೆಲಸ ಆಗಲಿ ಯಾರಿಗೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಹೆಚ್ಚಾಗಿ ಹಿಂದಿನ ದಿವಸನೇ ಮಾಡ್ಕೊಂಡಿರ್ತೀನಿ. ಈಗ ಡ್ರಾಯರೆಲ್ಲ ನಾನು ಪೇಪರ್ ಹಾಕಿ ಅದ್ರ ಮೇಲೆ ಉದ್ಬತ್ತಿ ವಿಭೂತಿ ಏನೇ ಇದ್ರೂ ನಾನು ಐಟಮ್ಸ್ನ ಇಟ್ಕೊಂಡಿರ್ತೀನಿ ಡ್ರಾಯರಲ್ಲಿ. ಯಾಕಂದರೆ ಡೈರೆಕ್ಟಾಗಿ ಡ್ರಾಯರಲ್ಲಿ ಬಿದ್ದುಬಿಟ್ರೆ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಒಂದು ಪೇಪರ್ ಹಾಕಿರ್ತೀನಿ. ನ್ಯೂಸ್ ಪೇಪರ್ ಹಾಕಿದರೆ ಏನಾಗುತ್ತೆ ಅಂದರೆ ಏನಾದರೂ ಗಲೀಜಿದ್ರೆ ನ್ಯೂಸ್ ಪೇಪರ್ ತೆಗೆದು ನಾವು ಮತ್ತೆ ಹೊಸ ನ್ಯೂಸ್ ಪೇಪರ್ ಹಾಕ್ಬೋದು. ಡೈರೆಕ್ಟಾಗಿ ನಾವೇನಾದರೂ ಐಟಮ್ಸ್ ಇಟ್ಟರೆ ಏನಾದರೂ ಕಪ್ ಕಪ್ಪದು ಉದ್ಬತ್ತಿದ ಪೌಡ್ರು ಧೂಪದ್ದು ಏನಾದರೂ ಬೀಳ್ತಾ ಇರುತ್ತಲ್ಲ, ಕಲೆ ಆದರೆ ಹೋಗೋದಿಲ್ಲ. ಹಾಗಾಗಿ ನಾನು ಇದೇ ಥರ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಆಯಿಲ್ ಡಬ್ಬ ಎಲ್ಲ ಇಟ್ಟಿರ್ತೀನಲ್ಲ ಅದ್ರ ಕೆಳಗಡೆನೂ ಪೇಪರ್ ಹಾಕಿ ದಪ್ಪ ಪೇಪರ್ ಹಾಕಿರ್ತೀನಿ ಸ್ವಲ್ಪ. ಯಾಕಂದರೆ ನಾವು ಎಷ್ಟೇ ಹುಷಾರಾಗಿ ಆಯಿಲ್ನ ಯೂಸ್ ಮಾಡಿಕೊಂಡ್ರು ಆಯಿಲ್ ಅಲ್ಲಿ ಅಕ್ಕಪಕ್ಕ ಸ್ವಲ್ಪ ಲೀಕ್ ಆಗೇ ಆಗಿರುತ್ತೆ. ಹಾಗಾಗಿ ಅದ್ರ ಕೆಳಗಡೆನೂ ಪೇಪರ್ ಹಾಕಿರ್ತೀನಿ. ಒಬ್ಬರೇ ಲೇಡೀಸ್ ಇದ್ದವರೆಲ್ಲ ಸ್ವಲ್ಪ ಹಿಂದಿನ ದಿವಸನೇ ಈ ಥರ ಕ್ಲೀನಿಂಗ್ ಮಾಡಿಕೊಂಡ್ರೆ ತೊಂದರೆ ಇಲ್ಲ ಹಬ್ಬದ ಹಿಂದಿನ ದಿನವೇ. ಯಾಕಂದರೆ ಒಬ್ಬರೇ ಇದ್ದವ್ರಿಗೆ ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಬೆಳಗ್ಗೆ ದೇವ್ರ ಮನೆ ಕ್ಲೀನಿಂಗು ಪೂಜಾ ಸಾಮಗ್ರಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಜೊತೆಗೆ ಅಡುಗೆ ಮಾಡಬೇಕು ಯಾರಿಗೂ ಆಗೋದಿಲ್ಲ. ನಾಳೆ ಶುಕ್ರವಾರ, ನಾನು ಪ್ರತಿ ಶುಕ್ರವಾರ ಅಂತೂ ಈ ಥರ ಎಲ್ಲ ಕ್ಲೀನಿಂಗ್ ಅಂದರೆ ಎಲ್ಲ ಫುಲ್ ಡೀಪಾಗಿ ಏನು ಕ್ಲೀನ್ ಮಾಡ್ಕೊಳ್ಳೋಲ್ಲ ಡ್ರಾಯರ್ಸ್ ಎಲ್ಲ, ಜಸ್ಟ್ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಜೊತೆಗೆ ಎಲ್ಲ ಪೂಜಾ ಸಾಮಗ್ರಿನೆಲ್ಲ ತೊಳೆದು ಇಟ್ಕೊಂಡಿರ್ತೀನಿ ಅಷ್ಟೇ. ಈ ಥರ ಹಬ್ಬ ಎಲ್ಲ ಬಂದಾಗ ಹಿಂದಿನ ದಿವಸ ಈ ಥರ ಡ್ರಾಯರ್ಸು ಮತ್ತು ದೇವ್ರ ಮನೆಯದು ಬಾಗಿಲು ಎಲ್ಲ ನಾನು ಒರೆಸಿಟ್ಕೊಳ್ತೀನಿ. ಹಬ್ಬದ ನೆಪದಲ್ಲಾದರೂ ಎಲ್ಲ ಕ್ಲೀನ್ ಆಗುತ್ತೆ ಅಂದ್ಕೊಂಡು ನಾನು ಯಾವಾಗಲೂ ಪ್ರತಿ ಹಬ್ಬದಲ್ಲೂ ಕೂಡ ಈ ಥರ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಲಾಸ್ಟ್ ಶಿವರಾತ್ರಿಗೆ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ, ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ. ಏನು ಅಷ್ಟೇನು ಗಲೀಜನ್ ಆಗಿರೋದಿಲ್ಲ, ಜಸ್ಟ್ ಹಾಗೆ ಒಂಥರ ಫ್ರೆಶ್ನೆಸ್ ಅನಿಸುತ್ತೆ ಹಬ್ಬಕ್ಕೆ, ಖುಷಿ ಅನಿಸುತ್ತೆ ಎಲ್ಲ ನಾವು ಈ ಥರ ಕ್ಲೀನ್ ಮಾಡಿಕೊಂಡ್ರೆ. ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಗಲೀಜು ಏನಿರೋದಿಲ್ಲ.
ಸೊ ಇದೆಲ್ಲ ಕ್ಲೀನ್ ಅಂದರೆ ಈ ಪೂಜಾ ಸಾಮಗ್ರಿ ಎಲ್ಲ, ನೆಕ್ಸ್ಟ್ ಪೂಜಾ ಸಾಮಗ್ರಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಏನೇ ಇದ್ರು ಇನ್ನು ಡ್ರಾಯರ್ಸು, ಡ್ರಾಯರ್ಸಲ್ಲಿ ನೋಡಿ ಮ್ಯಾಚ್ ಬಾಕ್ಸು, ಆಮೇಲೆ ಈ ಥರ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿ ಸಾರಿ ಉಳ್ದೇ ಬಿಟ್ಟಿರುತ್ತೆ ಅಡಿಕೆ, ಏನಂತೀರಿ ನಾವು ಅಡಿಕೆ ಚೀಟ್ ಅಂತೀವಿ ಊರ ಕಡೆ, ಇದೆಲ್ಲ ಆ ಕಡೆ ಈ ಕಡೆ ಆಗಿದೆ. ಸ್ವಲ್ಪ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು. ಹಾಗೆ ಇದನ್ನು ನೋಡಿ ನಾನು ಊರಿಂದ ತೊಗೊಂಡು ಬಂದಿದ್ದೀನಿ, ನಮ್ಮ ಅತ್ತೆ ಕೊಟ್ಟಿರ್ತಾರೆ ಯಾವಾಗಲೂ ಬತ್ತಿ. ನಾನೇನು ಎಲ್ಲೂ ತರೋದಿಲ್ಲ ಹೊರಗಡೆ, ಊರಿಂದ ತಂದರೆ ಇದು ವರ್ಷಗಟ್ಟಲೆ ಆಗುತ್ತೆ ನನಗೆ. ಆಮೇಲೆ ನಾನು ನಿಮಗೆ ಲಾಸ್ಟ್ ಪೂಜಾದ್ದು ಟಿಪ್ಸ್ ಹೇಳಿದ್ನಲ್ಲ, ಆ ವಿಡಿಯೋದಲ್ಲಿ ಹೇಳಿದ್ನಲ್ಲ ಕರ್ಪೂರ ಹಾಕಿದರೆ ಅರಿಶಿನ ಕುಂಕುಮ ಹಾಳಾಗಲ್ಲ ಅಂತ ಹೇಳಿದ್ದೆ. ಅರಿಶಿನ ಮತ್ತು ಕುಂಕುಮಕ್ಕೆ ನಾನು ಹಾಕಿಟ್ಟಿರ್ತೀನಿ, ತುಂಬ ದಿವಸ ಆಯಿತು ನೋಡಿ ಅರಿಶಿನ ಕುಂಕುಮ ಹಾಕಿಟ್ಟಿದ್ದು, ಅರಿಶಿನ ಕುಂಕುಮ ಹಾಕಿಟ್ಟಿದ್ದೀನಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಒಂಚೂರು ಹಾಳಾಗಿಲ್ಲ. ಹಿಂದೆ ನನಗೆ ಗೊತ್ತಿರಲಿಲ್ಲ ಗೃಹಪ್ರವೇಶದಲ್ಲಿ ಎಷ್ಟೊಂದು ಅರಿಶಿನ ಕುಂಕುಮ ಎಲ್ಲ ಉಳ್ಕೊಂಡಿತ್ತು. ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಹಾಗೆ ಇಟ್ಬಿಟ್ಟಿದ್ದೆ, ಹುಳ ಆಗಿಬಿಟ್ಟಿತ್ತು ಗಂಟು ಗಂಟು ಥರ. ಸೊ ಕರ್ಪೂರ ಹಾಕ್ಕೊಂಡು ಬಂದೆ ಆವಾಗಿಂದ, ನನ್ನ ಫ್ರೆಂಡ್ ಒಬ್ರು ಹೇಳಿದ್ಮೇಲೆ. ಆವಾಗಿಂದ ಏನಾದರೂ ಎಕ್ಸ್ಟ್ರಾ ಈ ಥರ ಉಳ್ಕೊಂಡಿದ್ರೆ ಏನೂ ಹಾಳಾಗಲ್ಲ. ಅಂದರೆ ಎಕ್ಸ್ಟ್ರಾ ನಿಮ್ಮ ಹತ್ರ ಏನಾದರೂ ಅರಿಶಿನ ಕುಂಕುಮ ಫಂಕ್ಷನ್ ಮಾಡಿದ್ರಂತೂ ತುಂಬ ಸಿಕ್ಕಾಪಟ್ಟೆ ಉಳ್ಕೊಂಡ್ಬಿಡುತ್ತೆ 1.5 kg ಗಂಟಲೆ. ಆವಾಗ ಒಂದು ಸ್ವಲ್ಪ ಒಂದು 5-6 ಪೀಸ್ ಕರ್ಪೂರ ಹಾಕಿಟ್ರೆ ತುಂಬ ದಿವಸದವರೆಗೂ ಆರಾಮಾಗಿ ಇಟ್ಕೋಬೋದು. ಫ್ರೆಶ್ನೆಸ್ ಫೀಲ್ ಅನಿಸುತ್ತೆ, ಕರ್ಪೂರದ ವಾಸನೆ ಬರ್ತಾ ಇರುತ್ತಲ್ಲ. ಹಾಗೆ ನೋಡಿ ಇದು ಕಪ್ಪು ಧೂಪ ನಾನು ಶುಕ್ರವಾರಕ್ಕೊಂದ್ಸಾರಿ ಹಚ್ಚಿರ್ತೀನಿ ಕಂಪಲ್ಸರಿ. ನಾವು ಊರ ಕಡೆ ಇದನ್ನ ಹಾಕ್ತೀವಲ್ಲ ಕೌಡಿ ಹೂದು ಅಂತ ಹಾಕ್ತೀವಿ ಊರ ಕಡೆ, ಆ ಥರ ನನಗೆ ಫೀಲ್ ಅನಿಸ್ತಿತ್ತು ಇದು. ಇಲ್ಲೆಲ್ಲಿ ಬೆಂಕಿ ಮತ್ತು ಕೆಂಡ ಎಲ್ಲ ಹಚ್ಚಿ ಮಾಡೋಕ್ಕಂತೂ ಆಗೋದಿಲ್ಲ ನಮ್ಗೆ, ಇದು ಇಡ್ಲಿ ಅಂತೂ ಸಿಗೋದಿಲ್ಲ. ಹಾಗಾಗಿ ಇದನ್ನು ಹಚ್ಚಿರ್ತೀನಿ ನಾನು ಪ್ರತಿ ಶುಕ್ರವಾರ ಮಿಸ್ ಮಾಡಿದೆ. ಹಾಗೆ ಇದು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಡೆಕೋರೇಷನ್ ಮಾಡೋಕ್ಕೆ ಇಟ್ಟಿರ್ತೇನೆ, ಏನೇ ಇದ್ರೂ ಇಲ್ಲೇ ಇಟ್ಟಿರ್ತೇನೆ. ಕೆಲವೊಂದು ಇಂಪಾರ್ಟೆಂಟ್ ಏನದಾವಲ್ಲ, ಈಗ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸರ ಎಲ್ಲ ಯೂಸ್ ಮಾಡ್ತೇನಲ್ಲ, ಒಂದು 3 ಸ್ಟೆಪ್ದು ಒಂದು ಸರ ಐತಿ, ಕೆಲವೊಂದೆಲ್ಲ ಐಟಮ್ಸನ್ನು ನಾನು ಮೇಲ್ಗಡೆ ಇಟ್ಟಿದ್ದೀನಿ ಮೇಲ್ಗಡೆ ರೂಮಲ್ಲಿ. ಈ ಥರ ಲೈಟಿನ ಸರ ಎಲ್ಲ ಹಬ್ಬಕ್ಕೆಲ್ಲ ಯೂಸ್ ಆಗ್ತಿತ್ತು ಅಂತ ಹೇಳಿ ಇಲ್ಲೇ ಕೆಳಗಡೆ ಇಟ್ಕೊಂಡೇನಿ. ಇದು ವರಮಹಾಲಕ್ಷ್ಮಿಗೆ ಮೇನ್ ನನಗೆ ಯೂಸ್ ಆಗೋದು. ಹಾಗೆ ಇದನ್ನು ತೊಗೊಂಡು ಬಂದೆ, ಏನಿದು ಋಷಿ ಸಾಂಬ್ರಾಣಿ ಅಂತೇಳಿ ನಾನು ಧೂಪ ಅಂತ ಅಂದ್ಕೊಂಡು ತೊಗೊಂಡು ಬಂದೆ. ಇದನ್ನು ಇದು ಕೆಂಡದೊಳಗೆ ಹಾಕಬೇಕು ಅಂತ ಆಮೇಲೆ ಗೊತ್ತಾಯಿತು, ಹಾಗೆ ಇಟ್ಟೇನೆ ಇದನ್ನು. ಹಾಗೆ ಡೈಲಿ ಒಂದೊಂದು ಸಾಯಂಕಾಲ ಹಚ್ಚಿರ್ತೇನೆ ಇದನ್ನು. ಹಂಗೆ ಡಬ್ಬಾದಾಗ ಹಾಕಿಟ್ಟಿದ್ವಿ, 2-3 ಪ್ಯಾಕೆಟ್ ಇದ್ವು, ಹಾಗಾಗಿ ಈ ಡಬ್ಬಾದಾಗ ಹಾಕಿಟ್ಟೇನೆ. ಇದು ಅದಾದಮೇಲೆ ಇವನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಇದು ಅರಿಶಿನ ಕುಂಕುಮಕ್ಕೆ ನಾನು ಯೂಸ್ ಮಾಡ್ತಿದ್ದೆ, ಹಾಗೆ ಇಟ್ಟೇನೆ ತೊಳೆದೇ ಇಲ್ಲ, ತೊಳಿಬೇಕು. ಇದನ್ನು ಹೊಸದು ತೊಗೊಂಡು ಬಂದಮೇಲೆ ಅದನ್ನು ಅಲ್ಲೇ ಇಟ್ಬಿಟ್ಟೇನೆ ನೋಡಿರಿ. ಇದು ನನಗೆ ಇಷ್ಟಪಟ್ಟು ತೊಗೊಂಡು ತೊಗೊಂಡ್ಮೇಲೆ ಏನು ಅನ್ಸೋಕ್ಕೆ ಶುರು ಆಯ್ತಂದರೆ, ಏನಾದರೂ ನಾನು ಅರಿಶಿನ ಕುಂಕುಮ ಹಾಸ್ತಿರ್ತೇನಲ್ಲ ಪೂಜೆ ಮಾಡಬೇಕಾದ್ರೆ ಕುಂಕುಮ ಎಲ್ಲ ಹೊರಗಡೆ ಬಂದಂಗೆ ಆಗತ್ತಿ. ಇಷ್ಟಪಟ್ಟು ತೊಗೊಂಡೇನಿ, ಆದರೆ ಏನು ಮಾಡೋದು, ಅರಿಶಿನ ಕುಂಕುಮ ಹಚ್ಚಬೇಕಾದ್ರೆಲ್ಲ ಹೊರಗಡೆ ಬಂದಂಗೆ ಆಗತ್ತಿ. ಚೇಂಜು ಮಾಡೋಕ್ಕೆ ಮನಸ್ಸಾಗವಲ್ತು, ಯಾಕಂದ್ರೆ ಮೊನ್ನೆ ತೊಗೊಂಡೇನಿ. ನೋಡಬೇಕು, ಒಂಚೂರು ದೊಡ್ಡದು ಇರಬೇಕಾಗಿತ್ತು ಅಂತ ಈಗ ಅನ್ಸೋದು ನನಗೆ. ನೀವು ಏನಾದರೂ ಆ ಥರ ಅರಿಶಿನ ಕುಂಕುಮದ ಬಟ್ಟಲು ತೊಗೋಬೇಕು ಅಂದ್ಕೊಂಡ್ರೆ ಸ್ವಲ್ಪ ದೊಡ್ಡದೇ ತೊಗೊಳ್ರಿ. ನಾನು ಡಿಸೈನ್ ಇಷ್ಟ ಆಯಿತು ತೊಗೊಂಡ್ಬಿಟ್ಟೆ, ಬಟ್ ತೊಗೊಂಡ್ಮೇಲೆ ಈಗ ಒಂದು ಸ್ವಲ್ಪ ಡೈಲಿ ಪೂಜೆ ಮಾಡಬೇಕಾದ್ರೆ ಫಿಂಗರ್ ಒಳಗೆ ಹೋದ ತಕ್ಷಣ ಅದು ಕುಂಕುಮ ಎಲ್ಲ ಹೊರಗಡೆ ಬಂದಂಗೆ ಆಗತ್ತಂತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಯೂಸ್ ಮಾಡತ್ತೇನೆ. ಹಾಗೆ ಇದು ಉದ್ಬತ್ತಿ ಇದ್ರೊಳಗೆ ಹಾಕಿಟ್ಟಿರ್ತೇನೆ ನೋಡ್ರಿ. ನಾನು ಮಂತ್ಲಿ ಗ್ರೋಸರಿ ಶಾಪಿಂಗ್ ಹೋಗ್ತೇನಲ್ಲ, ನಿಮ್ಗೆ ಗೊತ್ತೈತಿ, ಅವಾಗ ಹೋದಾಗ ಏನಾದ್ರು ಹೊಸ ಐಟಮ್ಸ್ ಬಂದಿರ್ತಾವ ಅವಾಗ ತೊಗೊಂಡಿರ್ತೇನೆ. ಇದೊಂದು ಹೊಸದು ಅನ್ನಿಸ್ತು ನನಗೆ, ಇದು 100 ರುಪೀಸ್ ಏನೋ ಕೊಟ್ಟು ತೊಗೊಂಡಿದ್ನೆ. ಈ ಥರ ಫುಲ್ಲು ಕ್ಯಾಪ್ ಹಾಕಿಬಿಟ್ರೆ ಒಂದು 4-5 ಪ್ಯಾಕ್ ಅಷ್ಟು ಉದ್ಬತ್ತಿ ಇದ್ರೊಳಗೇ ಹಿಡಿಸ್ತಾವೆ. ನಂಗೆ ಚಲೋ ಅನ್ನಿಸ್ತು, ಇದ್ರೊಳಗೆ ಹಾಕಿಟ್ಬಿಟ್ಟಿರ್ತೇನೆ. ಹಾಗೆ ಈ ಡ್ರೈಯರ್ ಒಳಗೆ ನೋಡ್ರಿ, ನಿಮ್ಗೆ ಕಾಣಿಸತ್ತಿರ್ಬೋದು ಇಲ್ಲಿ ವಿಭೂತಿ ಇಟ್ಟೇನೆ. ಎಲ್ಲ ಮೊನ್ನೆ ಕ್ಲೀನ್ ಮಾಡಿದ್ನಿ, ನಮ್ಮ ಚಿಂಟು ಏನಾದರೂ ಇಲ್ಲಿ ಗದ್ದಲ ಮಾಡ್ತಿರ್ತಾನೆ, ಹಂಗಾಗಿ ಇದು ಎಕ್ಸ್ಟ್ರಾ ವಿಭೂತಿ ಈ ಡಬ್ಬಾದಾಗ ಹಾಕಿಟ್ಟಿದ್ನಿ. ಇದೊಂದು ಸ್ವಲ್ಪ ಆಯುಧ ಪೂಜೆಗೆ ತೊಗೊಂಡಿದ್ನಿ ವಿಭೂತಿ, ಹಂಗಾಗಿ ಈ ಕಡೆ ಇಟ್ಟೇನೆ ಸೈಡು. ಇವೆಲ್ಲ ಜೋಡಿಸಿಡ್ಬೇಕು,
ಆಮೇಲೆ ನಾನು ಡೈಲಿ ವಿಮ್ ಡ್ರಾಪ್ ಏನು ಡಬ್ಬ ಯೂಸ್ ಮಾಡ್ತೀನಲ್ಲ ಪಾತ್ರೆ ತೊಳಿಬೇಕಾದ್ರೆಲ್ಲ, ಖಾಲಿ ಆದಮೇಲೆ ಇದ್ರೊಳಗೆ ಆಯಿಲ್ ಹಾಕಿಟ್ಟಿರ್ತೇನೆ. ಕರೆಕ್ಟಾಗಿ 1/4 kg ಎಣ್ಣೆ ಹಿಡಿತೈತಿ, ಒಂಚೂರು ಲೀಕ್ ಆಗೋದಿಲ್ಲ. ಪೇಪರ್ ಹಾಸಿ ಇಟ್ಟಿರ್ತೇನೆ, ಲೀಕ್ ಆಗೋದಿಲ್ಲ ಅಂದ್ರೂ ಸ್ವಲ್ಪ ಆ ಜಾಗದಾಗ ಆಯಿಲಿ ಆಯಿಲಿ ಆಗೈತಿ, ತೆಗೆದು ಎಲ್ಲ ಪೇಪರ್ ಹೊಸದು ಹಾಕಬೇಕು. ಆಮೇಲೆ ಈ ಕಡೆ ಕಾರ್ನರ್ ಒಳಗೆ ಕಾಣಿಸ್ತಾ ಇರೋದು ಇದು ಚಂದನ್ ಧೂಪ್ ಬತ್ತಿ ಅಂಥೇಳಿ. ಒಂದ್ಸರಿ ನಾವು ಹೊರಗಡೆ ಹಸ್ಬೆಂಡು ನಾನು ಒಂದು ಶಾಪ್ ಹೋಗಿದ್ವಿ, ಅವ್ರು ಅವಾಗವಾಗೇ ಅದನ್ನು ಶಾಪ್ ಓಪನ್ ಮಾಡಿದ್ರು. ಓಪನ್ ಮಾಡಿ ಇದನ್ನು ಅವರು ಅಂಟಿಸಿದ್ರು, ಅವಾಗ ಒಂಥರ ಸ್ಮೆಲ್ ಘಮ್ ಅಂತ ಬರ್ತಾ ಇತ್ತು. ನಮ್ಮ ಮನೆಯವರು ಅವ್ರಿಗೆ ಹೇಳಿ ಇದೊಂದು ಪ್ಯಾಕ್ ತರಿಸ್ಕೊಂಡಿದ್ರು. ನಾನು ಇದನ್ನು ದೇವ್ರಿಗೆ ಅಂತ ಏನು ಹಚ್ಚೋದಿಲ್ಲ, ನಮ್ಮ ಮನೆಯವ್ರು ಏನು ಮಾಡ್ತಾರಂದರೆ ಯಾರು ಗೆಸ್ಟ್ ಬರ್ತಿರ್ತಾರಲ್ಲ ರೇರ್ ಆಗಿ, ಆವಾಗ ಮನೆಯಲ್ಲಿ ಒಂದು ಸ್ಟಿಕ್ ಹಚ್ಚಿಟ್ಟಿರ್ತಾರೆ, ಒಂಥರ ಮನೇಲಿ ಒಂಥರ ಫ್ರೆಶ್ನೆಸ್ ಫೀಲ್ ಆಗ್ತೈತೆ ಅಂತ ಹೇಳ್ಬೋದು. ಇದನ್ನು ಹಚ್ಚಿರ್ತಾರೆ ಯಾವಾಗಲೂ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಜೋಡಿಸಿರ್ಬೇಕು, ಏನು ದೊಡ್ಡ ಕೆಲಸ ಇಲ್ಲ. ಜಸ್ಟ್ ಒಂದು ಬಟ್ಟೆಯಿಂದ ಒರೆಸ್ಕೊಂಡಿರ್ತೀನಿ ಎಲ್ಲ ಜಾಗ ಎಲ್ಲ ಒರೆಸ್ಕೊಂಡು. ಸ್ವಲ್ಪ ಜಿಡ್ ಏನಾದರೂ ಅನಿಸಿದ್ರೆ ಕಿಚನ್ ಸ್ಪ್ರೇ ಹಾಕಿ ಅಲ್ಲಿ ಬಟ್ಟೆಯಿಂದ ಒರೆಸ್ಕೋತೀನಿ. ಜಿಡ್ ಅಂದರೆ ಮೇನ್ ಆಯಿಲ್ ಇಡ್ತೇನಲ್ಲ ಆ ಜಾಗ ಸ್ವಲ್ಪ ಆಗಿರ್ತಿತ್ತು, ಬಿಟ್ಟರೆ ಏನಿಲ್ಲ. ಅವಾಗವಾಗ ಕ್ಲೀನ್ ಮಾಡೋದ್ರಿಂದ ಏನು ಅಷ್ಟೊಂದೇನು ಗಲೀಜಾಗಿಲ್ಲ. ಜಸ್ಟ್ ಒಂದು ಬಟ್ಟೆಯಿಂದ ಒರೆಸಿ ಪೇಪರ್ ಹಾಕಿ ಇಟ್ಬಿಡ್ತೇನೆ. ಈಗ ಫೈನಲ್ ಆಗಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಾಯಿತು ಡ್ರಾಯರ್ಸ್ ಎಲ್ಲ. ನಾನು ಕ್ಯಾಲೆಂಡರ್ ಇತ್ತಲ್ಲ ಲಾಸ್ಟ್ ಇಯರ್ದು ಅದೇ ಪೇಪರ್ ಹಾಕಿದ್ದೀನಿ, ಕರೆಕ್ಟಾಗಿ ಸೈಜ್ ಸೆಟ್ ಆಯ್ತಲ್ಲೇ. ಅರಿಶಿನ ಕುಂಕುಮ ಮತ್ತು ಈ ಧೂಪ ಎಲ್ಲ ಇಲ್ಲೇ ನನಗೆ ಎಟ್ಕೋತರ ಇಟ್ಕೊಂಡೀನಿ. ಬತ್ತಿ ಎಲ್ಲ ಮ್ಯಾಚ್ ಬಾಕ್ಸು ಕರ್ಪೂರ, ಅದ್ರ ಕೆಳಗಡೆ ನಾನು ಸೀಸರ್ ಬೇಕೇ ಬೇಕಾಗುತ್ತಲ್ಲ, ಹಿಂಗೆ ಉದ್ಬತ್ತಿ ಎಲ್ಲ ನಾವು ಪ್ಯಾಕ್ ಕಟ್ ಮಾಡಬೇಕಾದ್ರೆ ಬೇಕಾಗ್ತೈತಿ. ಸ್ವಲ್ಪ ರೇರಾಗಿ ಯೂಸ್ ಆಗುವಂಥ ಐಟಮ್ಸ್ನ ಈ ಕಡೆ ಇಟ್ಕೊಂಡೀನಿ. ಅದಾದಮೇಲೆ ಈ ಸೈಡು ಮೀನು ಆಯಿಲ್ ಖಾಲಿ ಆಗೈತಿ, ತರಬೇಕು. ಡಬ್ಬ ಇಟ್ಕೊಂಡೇನೆ, ಎರಡು ಡಬ್ಬ, ಮತ್ತು ಉದ್ಕಡ್ಡಿದ್ದು ಬಾಕ್ಸ್ ಇಟ್ಕೊಂಡೇನಿ ಸ್ಟೀಲ್ದು. ಅದರೊಳಗೆ ವಿಭೂತಿ ಐತಿ ಪ್ಲಾಸ್ಟಿಕ್ ಡಬ್ಬಾದಾಗ, ಈ ಥರ ಸೆಟ್ ಮಾಡ್ಕೊಂಡೇನಿ ನೋಡ್ರಿ. ಹಬ್ಬ ಬಂದಾಗೆಲ್ಲ ಕ್ಲೀನ್ ಮಾಡ್ಕೋತಿರ್ತೀನಿ, ಏನು ಗಲೀಜಿರೋದಿಲ್ಲ. ಜಸ್ಟ್ ಏನೋ ಒಂದು ಮನಸ್ಸಿಗೆ ಸಮಾಧಾನ, ಎಲ್ಲ ಕ್ಲೀನ್ ಆಯಿತು ಅದಕ್ಕೋಸ್ಕರ ಕ್ಲೀನ್ ಮಾಡಿರ್ತೇನೆ ಅಷ್ಟೇ. ನೋಡ್ರಿ ದೇವ್ರ ಮನೆ ಫುಲ್ ಕ್ಲೀನ್ ಆಯಿತು, ನಾಳೆಗೆ ಏನೂ ಕೆಲಸನೇ ಇಲ್ಲ, ಅದೊಂದು ಮನಸ್ಸಿಗೆ ಸಮಾಧಾನ ನನಗೆ. ಸೊ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ದೇವ್ರ ಮನೆ ಕ್ಲೀನಿಂಗ್ ಕೂಡ ಮುಗಿಸ್ದೆ. ನಾಳೆನೆ ಅಮಾವಾಸ್ಯೆ, ನಾಡಿದ್ದೇನೆ ಹಬ್ಬ. ಸೊ ಕ್ಲೀನಿಂಗ್ ಕೆಲಸ ಆಯಿತು, ಇನ್ನೇನಿಲ್ಲ ಟೆನ್ಷನ್ನು. ಪೂಜೆ ಕೆಲಸ ಅಷ್ಟೇ, ಖುಷಿ ಆಯಿತು ಯಾಕಂದರೆ ಮಾಡೋವಾಗ ಕೆಲಸ ಜಾಸ್ತಿ ಅನಿಸುತ್ತೆ, ನಾಳೆ ಬೆಳಿಗ್ಗೆ ಖುಷಿ ಅನಿಸುತ್ತೆ ಯಾಕಂದರೆ ಏನು ಕೆಲಸ ಇರೋದಿಲ್ಲ. ಬೆಳಗ್ಗೆ ಬೆಳಗ್ಗೆನೆ ಎಲ್ಲ ಕೆಲಸ ಅಂದರೆ ಯಾರಿಗೇ ಆಗಲಿ ಸ್ವಲ್ಪ ತುಂಬ ಟೈರ್ಡ್ ಅನಿಸುತ್ತೆ, ಏನು ಮಾಡಬೇಕು ಅನ್ನೋದು ತೋಚಲ್ಲ, ಹಂಗಾಗ್ಬಿಡುತ್ತೆ ಒಬ್ಬರೇ ಇದ್ದಾಗ ಎಸ್ಪೆಷಲಿ ಲೇಡೀಸು. ಸೊ ಹಾಗಾಗಿ ನಾನು ಪ್ರತಿ ಸಾರಿ ಹಬ್ಬ ಇದ್ದಾಗ ಈ ಥರನೇ ನಾನು ಹಿಂದಿನ ದಿವಸನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ, ಯಾಕಂದರೆ ಅಡುಗೆನೂ ಮಾಡಬೇಕು ಹಬ್ಬದ್ದು, ಅದಾದಮೇಲೆ ಎಲ್ಲ ಕ್ಲೀನಿಂಗು ಕೆಲಸ ಇರುತ್ತೆ, ಒಂದೇ ದಿವಸ ಯಾರಿಗೂ ಆಗೋದಿಲ್ಲ. ಸೊ ಇಷ್ಟು ಕೆಲಸ ಮಾಡಿಕೊಂಡೆ ಇವತ್ತು ನಿಮ್ಮ ಜೊತೆ ಮಾತಾಡ್ತಾ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.